ನನ್ನೆದುರಿಗೆ ನನ್ನನ್ನ ಉಗುಳಿ ಅಥವಾ ಏನೋ ಮಾಡಿ ಕಳಿಸಿದ್ದಾರೆ, ಮತ್ತೆ ಬೇರೆ ಯಾರೋ ಬಂದಿದ್ದ ತಕ್ಷಣ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ಕಳಿಸಿರ್ತಾರೆ. ಕ್ವಶನ್ ಅರ್ಥ ಆಗಿರಲ್ಲ, ಅರ್ಥ ಆಗಿರುತ್ತೆ, ಬಟ್ ಅದಕ್ಕೇನು ಆನ್ಸರ್ ಕೊಡಬೇಕು ಅನ್ನೋ ಒಂದು ಇದರಲ್ಲಿ ಆ ರಿಯಾಕ್ಷನ್ ಅಲ್ಲೇ ಇಟ್ಟು ಒಳಗಡೆ ಮೈಂಡ್ ಓಡಿಸಿರ್ತಾರೆ, ಏನು ಆನ್ಸರ್ ಕೊಡಲಿಲ್ಲ ಅದಕ್ಕೆ ಅಂತ. ಮನೆಯೆಲ್ಲ ಒಂದ್ ಕಡೆ ನಿರ್ಧಾರ ತಗೊಂಡಾಗ ರಾಜಣ್ಣನ ನಿರ್ಧಾರ ಮಾತ್ರ ಬೇರೆ ಇರ್ತಿತ್ತು. ಇಲ್ಲಿರೋದೇ ಬೇರೆ, ಅವ್ರು ಆಡೋದೇ ಬೇರೆ, ಮಾತು ಬೇರೆ ಅಂತ ಅನಿಸಿದ್ದು, ಒಳಗೊಂದು ಹೊರಗೊಂದು ಅಂತ ಅನಿಸಿದ್ಯಾರು? ಹಾಂ, ನನಗೆ ಯೂಶ್ವಲಿ ಆ ಥರ ಮಾತಾಡೋದು ಗುರುಜಿ ಅನಿಸ್ತಾರೆ. ಕೆಲವೊಂದು ಸಲ ಏನೋ ಹೇಳ್ತಾರೆ, ನನ್ನೆದುರಿಗೆ ನನ್ನನ್ನು ಉಗುಳಿ ಅಥವಾ ಏನೋ ಮಾಡಿ ಕಳಿಸಿರ್ತಾರೆ, ಮತ್ತು ಬೇರೆ ಯಾರೋ ಬಂದಿದ್ದ ತಕ್ಷಣ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ಕಳಿಸಿರ್ತಾರೆ. ಸೊ ಆವಾಗ ನನಗೆ ಕನ್ಫ್ಯೂಸ್ ಆಗುತ್ತೆ ಅವ್ರ ಕ್ಯಾರೆಕ್ಟರು, ಅವರು ಇನ್ನೋಸೆಂಟಾಗಿ ಹಿಂಗೆ ಹೇಳ್ತೀರಾ, ಏನೋ ಹೇಳೋಕ್ಕೋಗಿ ಹಿಂಗೆ ಹೇಳ್ತಿದ್ದಾರಾ ಅನ್ನೋ ಒಂದು ಕನ್ಫ್ಯೂಷನ್. ಕೆಲವೊಂದು ಸತಿ ಏನಾದ್ರು ಒಂದು ಕ್ವೆಶನ್ ಕೇಳಿದಾಗ ಅಥವಾ ಏನಾದರೂ ಕೇಳಿದಾಗ ಸಡನ್ನಾಗಿ ಅವ್ರಿಗೆ ಕ್ಯಾಚ್ ಆಗಲ್ಲ ಗುರುಜಿ ಅವ್ರಿಗೆ, ಅವ್ರು ಮುಗ್ಧರ ಅಥವಾ ಟ್ಯಾಲೆಂಟೆಡ್ ಅವ್ರು ಹೇಗೆ ಅನ್ನೋದು ಗೊತ್ತಿಲ್ಲ, ಅಥವಾ ಗೊತ್ತಾಗ್ತಿದೆಯಲ್ಲೋ ಗೊತ್ತಿಲ್ಲ. ಸೊ ನೀವು ನೋಡಿರೋ ಹಾಗೆ ಅವರ ಆಟ, ಅವ್ರ ವ್ಯಕ್ತಿತ್ವ ಕಾವ್ಯ ಅವ್ರ ಪ್ರಕಾರ ಹೇಗೆ ಅಂತ. ಆ ಥರ ನೋಡೋಕ್ಕೋದ್ರೆ ನಂಗೆ ಇಬ್ಬರು ಕಾಣಿಸ್ತಾರೆ, ಒಂದು ರೂಪೇಶ್ ರಾಜಣ್ಣ, ಇನ್ನೊಂದು ಅವರು. ಅವರಿಬ್ಬರು ಮಧ್ಯೆ ಕಾಂಪಿಟೇಷನ್ ಇದೆ ಈ ವಿಷಯದಲ್ಲಿ. ಅಂದರೆ ಸಡನ್ನಾಗಿ ಕ್ವಶನ್ ಕೇಳಿದ ತಕ್ಷಣ ಅದು ಕ್ವಶನ್ ಅರ್ಥ ಆಗಿರಲ್ಲ, ಅರ್ಥ ಆಗಿರುತ್ತೆ, ಬಟ್ ಅದಕ್ಕೇನು ಆನ್ಸರ್ ಕೊಡಬೇಕು ಅನ್ನೋ ಒಂದು ಇದರಲ್ಲಿ ಆ ರಿಯಾಕ್ಷನ್ ಅಲ್ಲೇ ಇಟ್ಟು ಒಳಗಡೆ ಮೈಂಡ್ ಓಡಿಸ್ತಿರ್ತಾರೆ, ಏನು ಆನ್ಸರ್ ಕೊಡಲಿ ನಾನು ಇದಕ್ಕೆ ಅಂತ. ಗುರುಜಿ ಅದನ್ನು ತುಂಬ ಸಲ ಮಾಡ್ತಾರೆ. ಅವರಂತೂ ಮುಗ್ಧರು ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ. ಈ ನೋಸ್ ಬಿಗ್ ಬಾಸ್ ಹಿಂಗೆ ಬಿಗ್ ಬಾಸ್ ಆಟ ಆಡ್ ಅವರೇ ಈವನ್ ಎಷ್ಟೋ ಜನಕ್ಕೆ ರಾಜಣ್ಣ ಫಸ್ಟು 2 ವೀಕ್ಸು ಸೈಲೆಂಟಾಗಿದ್ದಕ್ಕೆ, ಸೊ ರಾಜಣ್ಣಂಗೆ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು, ನೀವು ಹಿಂಗಿದ್ರೆ ಆಗಲ್ಲ, ನಿಮ್ಮನ್ನು ಜನ ಇಟ್ಕೊಳ್ಳಲ್ಲ ರೀ, ನೀವು ಕಂಟೆಂಟ್ ಕೊಡಬೇಕು, ಕ್ಯಾಮ್ರಾ ಮುಂದೆ ಜಗಳ ಮಾಡಬೇಕ್ರಿ ನೀವು ಎಲ್ಲದಕ್ಕೂ ಅಂತ ಹೇಳಿದ್ಮೇಲೆ ಎಲ್ಲೋ ಒಂದು ಕಡೆ ರಾಜಣ್ಣ ಜಗಳ ಮಾಡೋಕ್ಕೆ ಶುರು ಮಾಡಿದ್ರು ಪ್ರತಿಯೊಂದಕ್ಕೂ. ನನಗೆ ಅದು ಎಲ್ಲೋ ಇನ್ಫ್ಲುಯೆನ್ಸ್ ಆಗ್ಬಿಟ್ರೇನೋ ರಾಜಣ್ಣ ಅನ್ಸೋಕ್ಕೆ ಶುರುವಾಗೋಯ್ತು. ಸೊ ಆ ಥರ ಗುರುಜಿ ಅವ್ರು ತುಂಬ ಕ್ಲೆವರ್ ಇದ್ದಾರೆ. ಅವರಂತೂ ಮುಗ್ಧರಂತೂ ಅಲ್ವೇ ಅಲ್ಲ, ಈವನ್ ಅವರೇ ಒಪ್ಕೋತಾರೆ, ನಾನಂತೂ ಮುಗ್ಧ ಅಲ್ಲ, ನಾನು ಇಲ್ಲಿ ಎಲ್ಲರಿಗಿಂತ ಧ್ಯಾನಿ, ನನಗೆ ದಿವ್ಯಶಕ್ತಿ ಇದೆ, ಅವರೇ ಎಷ್ಟೊಂದು ಸಲ ಹೇಳ್ತಾರೆ. ಅರುಣ್ ಸಾಗರ್ ಅವರು ಯಾಕಂದರೆ ನಿಮ್ಗೊಂದು ಒಳ್ಳೆ ಫ್ರೆಂಡ್ ಆಗಿದ್ರು, ಒಬ್ಬರು ದೊಡ್ಡಣ್ಣ ಅಂತಲೇ ಹೇಳ್ಬೋದೇನೋ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈವ್ಲಿ ಆಗಿರ್ತಾರೆ, ಆ್ಯಂಡ್ ಮನೇಲೆ ಯಾರಾದರೂ ಬೇಸರ ಮಾಡಿಕೊಂಡ್ರೆ ಓಕೆ ಅವ್ರಿಗೆ ಒಂಥರ ಸಾಂತ್ವನ ಹೇಳ್ತಾರೆ, ಅವ್ರನ್ನ ನಗ್ಸಕ್ಕೆ ಟ್ರೈ ಮಾಡ್ತಾರೆ, ಅದನ್ನ ಮಾಡ್ತಾರೆ. ಆ್ಯಂಡ್ ಅದನ್ನು ಬಿಟ್ಟು ಕೆಲವೊಬ್ಬರು ಹೇಳಿದಾಗೆ ನಮಗೆ ಜಾಸ್ತಿ ಅವರು ಕಾಮಿಡಿ ಮಾಡಿಕೊಂಡು ಅಥವಾ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲೋ ಅರುಣಣ್ಣ, ಸ್ವಲ್ಪ ಅರುಣಣ್ಣ ಜಾಸ್ತಿ ಕಾಣಿಸ್ಕೋತಿಲ್ಲ, ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಜಾಸ್ತಿ ಕಾಣಿಸ್ಕೊಳುತ್ತೆ ಅಂತ ನಮಗೆ ಅನಿಸಿತ್ತು ಕೆಲವೊಂದು ವೀಕು. ಬಿಕಾಸ್ ಅದು ಬೇರೆ ಬೇರೆ ಕ್ಯಾರೆಕ್ಟರು, ಆ್ಯಂಟೋನಿ ಆ ಥರ, ಇನ್ನೂ ಒಂದಷ್ಟಿದೆ ನಂಜ, ಒಂದಷ್ಟು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿಕೊಂಡಿದ್ರು, ಇದ್ದಕ್ಕಿದ್ದಂಗೆ ಕ್ಯಾರೆಕ್ಟರ್ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟು ಸೊ ಆ ಥರ ಮಾಡೋರು. ಸೊ ಎಲ್ಲ ಒಂದು ಕಡೆ ಅರುಣಣ್ಣ ಅಲ್ಲಿ ಸ್ವಲ್ಪ ಅರುಣಣ್ಣ ಆಗಿ ಕಾಣಿಸ್ಕೊಂಡಿಲ್ಲ. ನೀವು ನೋಡಿರೋ ಹಾಗೆ ಬಿಗ್ ಬಾಸ್ ಮನೇಲಿ ಕಿರಿಕಿರಿ ಅಂತ ಯಾರು ಅನಿಸಿದ್ದು ನಿಮಗೆ? ನನಗೆ ಕಿರಿಕಿರಿ ಅಂತ ಯಾರೊಟ್ಟಿಗೂ ಅಷ್ಟು ಅನಿಸ್ಲಿಲ್ಲ. ಫಸ್ಟು ಫ್ಯೂ ವೀಕ್ಸು ರಾಜಣ್ಣ ಅನಿಸ್ತಿದ್ರು, ಆಮೇಲೆ ಸ್ವಲ್ಪ ವೀಕು ಗುರುಜಿ ಅನಿಸ್ತಿದ್ರು. ಅಂದರೆ ಎಲ್ಲದಕ್ಕೂ ಏನೋ ಒಂದು ಟಾಂಟ್ ಮಾಡಿಕೊಂಡು ಏನೋ ಒಂದು ಜಗಳ ತೆಗಿತಾರೆ, ಯಾಕೆ ಇವರು ಹಿಂಗೆ ಮಾಡ್ತಾರೆ ಅಂತ. ಸಣ್ಣ ಸಣ್ಣ ವಿಷಯಗಳನ್ನೂ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರ್ತಿರ್ಲಿಲ್ಲ. ಮನೆಯೆಲ್ಲ ಒಂದು ಕಡೆ ನಿರ್ಧಾರ ತಗೊಂಡಾಗ ರಾಜಣ್ಣನ ನಿರ್ಧಾರ ಮಾತ್ರ ಬೇರೆ ಇರ್ತಿತ್ತು. ಸೊ ಅಲ್ಲಿ ಎಲ್ಲ ಒಂದು ಕಡೆ ಕಿರಿಕಿರಿ ಅನಿಸೋದು. ಬಿಗ್ ಬಾಸ್ ಮನೆಯಲ್ಲಿ ಕಡೆ ದಿನಗಳ ತನಕ ಅಥವಾ ಬಿಗ್ ಬಾಸ್ ಪಟ್ಟನ ತಗೋಬೇಕು ಅಂದರೆ ಈ ಒಂದು ವಿಚಾರ ನಾವು ಪೋರ್ಟ್ರೇ ಆಗಲೇಬೇಕು ಅನ್ನೋದಾದರೆ, ಲೈಕ್ ಈಗ ಜಗಳ ಆಡಿದ್ರೇ ನಾವು ಕಡೆ ತನಕ ಬರ್ತೀವಿ ಅನ್ನೋವಂಥ ಮಾತುಗಳು, ಈ ಕಪಲ್ಸ್ ಅಂತ ಪೋರ್ಟ್ರೇ ಮಾಡಿದ್ರೇ ನಾವು ಕಡೆ ತನಕ ಇರ್ತೀವಿ ಅನ್ನೋ ಮಾತು, ಇದು ನಿಜಾನಾ ಅಥವಾ ಹೇಗೆ ನಿಮ್ಗೇನು ಅನಿಸುತ್ತೆ, ಯಾವ ಗುಣ ಇರಬೇಕು ಅಂತ ಅನಿಸುತ್ತೆ? ಐ ನೆವರ್ ಥಾಟ್ ನನಗೆ ಆ ಥರ ಎಲ್ಲ ಯಾವಾಗಲೂ ಅನಿಸಿಲ್ಲ ಜಗಳ ಮಾಡಬೇಕು. ಬಟ್ ಇರೋದನ್ನು ಇದ್ದ ಹಾಗೆ ಹೇಳಬೇಕು. ಸಿ, ಇವಾಗ ನನಗೆ ತಪ್ಪು ಅನಿಸಿದ್ರೆ ಓಕೆ ನಾನು ತಪ್ಪು ಅಂತ ಹೇಳಬೇಕು, ವಾಟ್ ಎವರ್ ಇಟ್ ಈಸ್. ಅವ್ರು ನನಗೆ ಫ್ರೆಂಡ್ ಆಗಿರಲಿ, ನಂಗೆ ತುಂಬ ಕ್ಲೋಸ್ ಆಗಿರಲಿ, ನನಗೆ ಅವ್ರು ನಡ್ಕೋತಿರೋದು, ಅವರು ವಿಚಾರಗಳು ಎಲ್ಲೋ ತಪ್ಪು ಅನ್ನಿಸ್ದಾಗ ಹಾಗೆ ಹೇಳಬೇಕು. ಆ್ಯಂಡ್ ನಮ್ಮ ತನನ ನಾವು ಬಿಟ್ಕೊಡ್ಬಾರ್ದು, ಬಿಕಾಸ್ ಕ್ಯಾಮ್ರಾ ಇದೆ, ಆ ಥರ ನಾವು ಆ್ಯಕ್ಟ್ ಮಾಡಿಕೊಂಡು ಇರಬಾರ್ದು. ಓಕೆ ನಾನು ಹೆಂಗಿದ್ದೀನಿ ಹಂಗೆ ಇರಬೇಕು ಅನ್ನೋದು ನನ್ನ ಪ್ರಕಾರ.